ಕ್ರಾಸ್ ಪಾಲಿಟಿಕ್ಸ್ ಕಳೆದ ಹಲವು ದಿನಗಳಿಂದನು ಕೂಡ ಇದನ್ನ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಜೆ ಎನ್ ಯು ವಿಚಾರದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯೆಗೆ ಹೆಸರಾಗಬೇಕಾಗಿತ್ತು, ಬೇರೆ ಇನ್ನೇನೇನೋ ವಿಚಾರಕ್ಕೆ ಅಲ್ಲಿ ಜೆ ಎನ್ ಯು ಕ್ಯಾಂಪಸ್ ಸುದ್ದಿ ಮಾಡಿದ್ದನ್ನ ನಾವು ನೋಡ್ತಾ ಬಂದ್ವಿ. ಇನ್ನು ರಾಜ್ಯ ದೇಶಾದ್ಯಂತ ಇದೊಂದು ವಿಚಾರ ವ್ಯಾಪಿಸ್ತಾ ಇದೆಯಾ? ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ನಮ್ಮ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಕಾಲೇಜುಗಳಿಗೆ ಬಹಳ ಒಳ್ಳೆಯ ಘನತೆ ಇತ್ತು, ಘನತೆ ಇದೆ, ಹೆಸರಿದೆ, ವಿದ್ಯೆಗೆ ಹೆಸರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಕರ್ನಾಟಕದಲ್ಲಿ ಏನಾದರೂ ಒಂದು ವಿದ್ಯಾರ್ಥಿ ಚಳವಳಿ ತರದೇನಾದ್ರೂ ರೂಪುಗೊಳ್ತಾ ಇದೆಯಾ? ಹಾಗೇನಾದ್ರೂ ರೂಪುಗೊಳ್ತಾ ಇದ್ರೆ ಯಾಕೆ ರೂಪುಗೊಳ್ತಾ ಇದೆ? ಬಿಜೆಪಿ ಏತರ ರಾಜ್ಯಗಳಲ್ಲಷ್ಟೇ ಯಾಕೆ ಇದು ಹೆಚ್ಚು ಆಕ್ಟಿವ್ ಆಗ್ತಾ ಇದೆ? ಕರ್ನಾಟಕದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ಸಾಕಷ್ಟು ಸದ್ದು ಮಾಡ್ತು. ಯಾತಕ್ಕೋಸ್ಕರ ಸದ್ದು ಮಾಡ್ತು? ಆ ಕಡೆ ಮೈಸೂರಿನಲ್ಲಿ ಫ್ರೀ ಕಾಶ್ಮೀರ್ ಅಂತ ಪ್ಲಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಸಿಎಎ ವಿರೋಧಿ ಪ್ರತಿಭಟನೆ ಅಂತ ಹೇಳ್ತಾರೆ, ಆದ್ರೆ ಫ್ರೀ ಕಾಶ್ಮೀರ್ ಅಂತ ಪ್ಲಕಾರ್ಡ್ ಹಿಡ್ಕೊಂಡು ಬೇರೆ ಏನೇನೋ ಘೋಷಣೆಗಳು ಕೂಗ್ತಾರೆ. ಸೊ ಇದೇನಾಗ್ತಾ ಇದೆ? ಹಾಗಾದ್ರೆ ಸಾಕಷ್ಟು ವಿಚಾರ ಇದೆ. ವಿಶ್ವವಿದ್ಯಾಲಯಗಳು ನಿಜಕ್ಕೂ ವಿದ್ಯಾ ಕೇಂದ್ರಗಳಷ್ಟೇ ಆಗ್ತಾ ಇದೆಯಾ ಅಥವಾ ಬೇರೆ ಏನಾಗ್ತಾ ಇದೆ? ಈ ರಿಪೋರ್ಟ್ ನೋಡಿ. ದೇಶವನ್ನೇ ಹೊತ್ತಿ ಉರಿಸಿದ್ದ ಪೌರತ್ವದ ಕಿಚ್ಚು, ದೆಹಲಿಯನ್ನೇ ನಡುಗಿಸಿದ್ದ ಜೆಎನ್ಯು ರಕ್ತಸಿಕ್ತ ಗಲಾಟೆ, ಎರಡು ಪ್ರಕರಣಗಳು ಈಗ ಕರ್ನಾಟಕ ವಿಶ್ವವಿದ್ಯಾಲಯ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಕಿಚ್ಚು ಹಚ್ಚುವಂತೆ ಮಾಡಿದೆ. ಫೀಸ್ ಕಟ್ಟುವ ವಿಷಯದಲ್ಲಿ ಜೆಎನ್ಯು ಕ್ಯಾಂಪಸ್ನಲ್ಲಿ ಗಲಾಟೆ ಆದಾಗ ಅದಕ್ಕೆ ಪೌರತ್ವದ ಬೆಸುಗೆ ಬೆಸೆದು ರಾಜಕಾರಣಿಗಳು ಎಂಟ್ರಿ ಕೊಟ್ಟರು, ಸಿನಿಮಾ ಸ್ಟಾರ್ಗಳೂ ಹೋದ್ರು, ಅಕ್ಷರ ಕಲಿಯೋ ಜಾಗ ಮತ್ತೆ ರಕ್ತಸಿಕ್ತವಾಯಿತು. ಜೆಎನ್ಯು ಗಲಾಟೆ ಕಿಚ್ಚು ಮುಂಬೈಗೆ ಕಾಲಿಡಿತು. ಆದ್ರೆ ವಿದ್ಯಾರ್ಥಿಗಳ ನಡುವಿನ ಗಲಾಟೆಯಲ್ಲಿ ಕಥೆಗಾರ್ತಿ ಮೆಹಕ್ ಮಿರ್ಜಾ ಪ್ರಭು ರಾಜಕೀಯ ಆಗಿರೋ ಕಾಶ್ಮೀರದ ಕೂಗು ಎತ್ತಿದ್ರು. ಈಗ ಅದೇ ಫ್ರೀ ಕಾಶ್ಮೀರ ಕಿರಿಕ್ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯಕ್ಕೂ ಕಾಲಿಟ್ಟಿದೆ. ನಿನ್ನೆ ಮೈಸೂರಲ್ಲಿ ಜೆಎನ್ಯು ಗಲಾಟೆ ಖಂಡಿಸಿ ಪ್ರತಿಭಟನೆ ನಡೆಯಿತು. ಪಂಜಿನ ಮೆರವಣಿಗೆ ನಡೆಸಿದ ಮೇಲೆ ಪ್ರತಿಭಟನೆಗೆ ಕೂತಾಗ ಎಸ್ಎಫ್ಐ ಸಂಘಟನೆ ಯುವತಿ ಫ್ರೀ ಕಾಶ್ಮೀರ ಅನ್ನೋ ಬ್ಯಾನರ್ ಹಿಡಿದಿತ್ತು. ಜೆಎನ್ಯು ಗಲಾಟೆಗೂ ಫ್ರೀ ಕಾಶ್ಮೀರಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಎದ್ದಾಗ ರಾಜಕೀಯದ ನಂಟು ತೆರೆದುಕೊಳ್ತಿದೆ. ಫ್ರೀ ಕಾಶ್ಮೀರ ಅನ್ನುವಂಥ ಒಂದು ಒಂದು ಪ್ಲಾಕಾರ್ಡ್ನ ಇಟ್ಕೊಂಡಿರೋದು ನಾನು ಕಂಡಿದ್ದೀನಿ. ಇದ್ರ ಬಗ್ಗೆ ಆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರುಗಳಿಗೆ ನಾನು ಈಗಾಗಲೇ ಒಂದು ಎಚ್ಚರಿಕೆಯ ನೋಟಿಸ್ನ ಕೊಟ್ಟಿದ್ದೀನಿ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಅಥವಾ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಗೊತ್ತಿಲ್ಲ, ಅಥವಾ ಬೇರೆ ಸಂಘಟನೆಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನೋ ಗೊತ್ತಿಲ್ಲ, ಹೊರಗಡೆ ವಿದ್ಯಾರ್ಥಿಗಳು ಯಾರಿದ್ರು, ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಯಾರಿದ್ರು ಅನ್ನೋದ್ರ ಬಗ್ಗೆ ಅವ್ರು ಯಾರು ಅಂತೇಳಿ ವಿವರಣೆ ಕೇಳಿ ನಾನು ಸೂಕ್ತವಾದ ಕ್ರಮವನ್ನು ತಗೊಳ್ಳೋಕ್ಕೆ ನಾನು ಎಲ್ಲ ರೀತಿಯಾದ ಕ್ರಮವನ್ನು ವಹಿಸ್ತೀನಿ. ನಮಗೆ ಯಾವುದೇ ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ನಾವು ಸಂವಿಧಾನದ ವಾರಸುದಾರ, ನಾವು ಕಟ್ಟ ಕಡೆಯಾಳುಗಳು, ನಾವು ಯಾವುದೇ ಕಾರಣಕ್ಕೂ ಸಂವಿಧಾನ ವಿರೋಧ ಕೆಲಸವನ್ನು ಮಾಡೋದಿಲ್ಲ. ಜೊತೆಗೆ ಆ ಸಂವಿಧಾನ ಯಾವುದು ಹೊರಗೆ ಬಂದಿದ್ದರೂ ಅದು ಎ ಬಿ ಪಿ ಕೂಡ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ನಮಗೆ ಅನುಮಾನ ಇದೆ. ಹಾಗಾಗಿ ಆ ಸೂಕ್ತ ತನಿಖೆ ಮಾಡಲಿ ಪೊಲೀಸರು, ಅದರ ಬಗ್ಗೆ ತನಿಖೆ ಮಾಡಿ. ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ ಬ್ಯಾನರ್ ಹಿಡಿದ ಸುದ್ದಿ ಬೆನ್ನಲ್ಲೇ ಬೆಂಗಳೂರಿನ ಕೋರಮಂಗಲದಲ್ಲಿರುವ ಜ್ಯೋತಿ ನಿವಾಸ್ ಕಾಲೇಜಿಗೆ ಹೋಗಿ ಪೌರತ್ವದ ಪರ ಸಹಿ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಿಗೆ ಈಜಿಪುರ ಬಿಜೆಪಿ ಮುಖಂಡನೊಬ್ಬ ಧಮಕಿ ಹಾಕಿದ್ದಾನೆ. ಕಾಲೇಜು ಕ್ಯಾಂಪಸ್ಗೆ ಬಿಜೆಪಿಯವರು ಹೋಗಿ ಧಮಕಿ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕ್ಯಾಂಪಸ್ ಪ್ರವೇಶಿಸಿದ್ರು. ನಾನು ಬಿಜೆಪಿ ನಾನು ಬೈಲಿಲ್ವಲ್ಲ, ಆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಸಿಎ ಪರವಾಗಿ ಸಿಗ್ನೇಚರ್ ಹಾಕೊಂಡಿದ್ರೆ ಹೋಗಿ ಎಲ್ಲರೂ ಬೇಕಾದ್ರೆ ಟೌನ್ ಮುಂದೆ ಹಾಕಿ ನಾವೇನ್ ಬೇಡ ಅಂತ ಹೇಳೋದು. ರಾಜಕಾರಣ ಏನಾದ್ರು ಕಾಂಪೌಂಡ್ ಇಂದ ಆಚೆ ಇಡಬೇಕು, ರಾಜಕೀಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಆಚೆ ಹೋಗಿ ಮಾತಾಡ್ಬೇಕು. ರಾಜಕಾರಣಿಗಳು ಇರ್ಬೋದು, ಯಾರೇ ಇರ್ಬೋದು, ಅದು ಎಲ್ಲಾ ಮಕ್ಕಳು ಇರ್ತಾರೆ. ಆಮೇಲೆ ಎಲ್ಲಾ ಮಕ್ಕಳಿಗೂ ರಾಜಕೀಯದಲ್ಲಿ ಆಸಕ್ತಿ ಇರೋದಿಲ್ಲ. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಪೊಲೀಸರು ಕಾಲೇಜ್ ಕ್ಯಾಂಪಸ್ ಪ್ರವೇಶಿಸಿದ್ರು. ಪ್ರತಿಭಟನೆಗೆ ಕುಮ್ಮಕ್ಕು ನೀಡುತ್ತಿದ್ದ ಸೋಹೇಲ್ ರಸೋಲ್ ಅನ್ನೋ ಆರೋಪಿಯನ್ನ ಬಂಧಿಸಿದ್ರು. ಸಿ ಆ ತರದ ನಮ್ಮ ಹತ್ರ ಯಾವುದು ಮಾಹಿತಿ ಬಂದಿಲ್ಲ. ಕೆಲವು ರೂಮರ್ಸ್ ಇರುತ್ತೆ, ಪೇರೆಂಟ್ಸ್ ಕಾಲೇಜ್ ಅಥಾರಿಟೀಸ್ ಹತ್ತಿರ ಕೂಡ ಮಾತಾಡಿದ್ದಾರೆ, ಅವರಿಗೆ ಯಾವುದು ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಇಸ್ ನಾರ್ಮಲ್. ಕಾಲೇಜಿನೊಳಗೆ ರಾಜಕೀಯ ಸಮರ ಶುರುವಾಗ್ತಿದ್ದಂತೆ ಒಂದ್ ಕಡೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ರು, ಇನ್ನೊಂದ್ ಕಡೆ ಪೋಷಕರು ಕೆಲಸ ಕಾರ್ಯ ಬಿಟ್ಟು ಕಾಲೇಜಿಗೆ ದೌಡಾಯಿಸಿದ್ರು. ಉಪನ್ಯಾಸಕರು ವಿದ್ಯಾರ್ಥಿಗಳು ಕಾಲೇಜಿನ ಆವರಣದೊಳಗೆ ಮೌನ ಪ್ರತಿಭಟನೆ ಮಾಡಿದ್ರು. ಜೆಎನ್ಯು ಗಲಾಟೆಗೂ ಮೈಸೂರು ಯೂನಿವರ್ಸಿಟಿಗೂ ಏನು ಸಂಬಂಧ? ವಿದ್ಯಾರ್ಥಿಗಳ ಜಗಳದಲ್ಲಿ ಕಾಶ್ಮೀರದ ಕೂಗು ಬಂದಿದ್ದು ಹೇಗೆ ಅನ್ನೋದಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ.
ಪೌರತ್ವ ಪರ ವಿರೋಧದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳದ ಬೆಂಗಳೂರಿನ ಜ್ಯೋತಿ ನಿವಾಸ್ ಕಾಲೇಜಿಗೆ ರಾಜಕಾರಣಿಗಳು ಯಾಕೆ ಬಂದ್ರಿ ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಒಟ್ಟಿನಲ್ಲಿ ದೇಶದ ಭವಿಷ್ಯ ಬರೆಯಬೇಕಾದವರ ಮಧ್ಯೆ ಹೊಲಸು ರಾಜಕಾರಣ ಯಾಕೆ ತರ್ತಿದ್ದಾರೆ ಅನ್ನೋದೇ ಈಗಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದೆಲ್ಲ ಕ್ಯಾಂಪಸ್ ಪಾಲಿಟಿಕ್ಸ್ ಬಗ್ಗೆ ಮೈಸೂರು ವಿವಿನಲ್ಲಾಗಿದ್ದು, ಈಗ ಬೆಂಗಳೂರಿನ